ಆಯ್ತು. ಇನ್ನೊಬ್ಬರು ನಾಗರಾಜ್ ಆಗಮಿಸಿದೆ. ಆದ್ದರಿಂದ ಇದರ ಉಪಯೋಗ ತಾವೆಲ್ಲರೂ ಪಡ್ಕೋಬೇಕು ಅಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಹಾಗೆ ಸಮಸ್ಯೆಗೆ ನಿರ್ವಹಣೆಗೆ ತಾವು ಬರಬೇಕು. ನಾನು ನಿನ್ನೆ ತಾನೇ ಬೆಂಗಳೂರಲ್ಲಿದ್ದೆ, ಗುಡಿಬಂಡವರೇ ಒಬ್ರು ಬಂದರು, ಪಲ್ಲೈಗಾರಲ್ಲಿ ಅವರು ದರಖಾಸ್ತಲ್ಲಿ ಜಮೀನು ಹಾಕೊಂಡಿದ್ದೀನ, ನನಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಇಲ್ಲಪ್ಪ, ಅವಕಾಶ ಇಲ್ಲ, ಗುಡಿಬಂಡ ಪಟ್ಟದಿಂದ ಬರೀ 2 ಕಿಲೋಮೀಟರ್ ಇದೆ, ನಮಗೆ 5 ಕಿಲೋಮೀಟರ್ ಒಳಗಡೆ ದರಖಾಸ್ತು ಜಮೀನು ಕೊಡಬಾರ್ದಂದ್ರು ಕೇಳಲ್ಲ, ಇಲ್ಲ ನನಗೆ ನೇರ ಮಾಡಿಕೊಡ್ಲೇಬೇಕು ಅಂತ. ಈ ಥರ ಕೇಳಿದಾಗ ಸಮಸ್ಯೆ ಆಗುತ್ತೆ. ತಾವು ನಾವೇನು ಈಗ ACಯವರಿದ್ದಾರೆ, DCಯವರು ಎಲ್ಲರೂ ಇದ್ದಾರೆ, ಅವರು ಅಷ್ಟೇ ಕಾನೂನು ಬಿಟ್ಟು ಯಾರು ಮಾಡಕ್ ಸಾಧ್ಯ ಇಲ್ಲ. ಕಾನೂನು ಬಿಟ್ಟು ಮಾಡಿದ್ರೆ ಅವ್ರ ಮನೆಗೆ ಹೋಗ್ತಾರೆ, ವಿನ ಬೇರೇನು ಆಗಲ್ಲ. ನಾವೆಲ್ಲ ಇಂಥ ಸಮ್ಮರ್ ಬಂದ್ರೆ ಮನೆ ಹೊರಗಡೆನೆ ಮಲಗ್ತಾ ಇದ್ದಿದ್ದು, ಇನ್ನ ಫಸಲು ಕಾಲ ಬಂದ್ರೆ ಹೊಲದಲ್ಲಿ ಮಲಗ ಕೇಳ್ತಾ ಇದ್ರು ಕಾವು ನಮ್ಮನ್ನ ತಂದೆ ತಾಯಿ. ಈಗಲಾದ್ರೆ ಮಕ್ಕಳನ್ನ ಒಂದ್ ನಿಮಿಷ ಹೊರಗಡೆ ಬಿಡಕ್ ಭಯ ಬಿಡ್ತಾರೆ, ಆಗೇನಿಲ್ಲ ನಮ್ಮ ತಾಯಿ ತನ್ನ ಧೈರ್ಯವಾಗಿ ಹೋಗು ನೀನು ಅಂತ ಹೇಳ್ತಾ ಇದ್ರು ನಮ್ಮನ್ನ. ಈಗ ಆ ಧೈರ್ಯ ಇದ್ರೆ ಮಾತ್ರ ನಾವು ಸಾಧನೆ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಜ್ಞಾಪಕ ನಮಗೆ ಧೈರ್ಯ ಇರಬೇಕು, ಆ ಒಂದು ಗುರಿ ಇಟ್ಕೋಬೇಕು, ನನ್ನ ಜೀವನದಲ್ಲಿ ಏನಾದರೂ ಮಾಡಿ ಸಾಧನೆ ಮಾಡಬೇಕು. ಅದು ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ, ನಿಮಗೆ ಆ ಪೋಷಕರಲ್ಲೂ ಅಷ್ಟೇ. ಮಗುವನ್ನು ಶಾಲೆ ಕಲಿತ ತಕ್ಷಣ ನನ್ನ ಜವಾಬ್ದಾರಿ ಮುಗೀತು ಅಂತ ಪೇರೆಂಟ್ಸ್ ತಿಳ್ಕೊಳ್ತಾರೆ, ಅದು ತಪ್ಪು. ಅವ್ರಿಗೆ ಸ್ಕೂಲಲ್ಲಿ 100 ಮಕ್ಕಳು ಇರುತ್ತೆ, ನಿಮಗೆ ಒಂದೇ ಮಗು ಇರೋದು ಜ್ಞಾಪಕ ಇಟ್ಕೊಳ್ಳಿ. ಅದೇ ತಮ್ಮ ಅಧಿಕಾರ. ಸೊ ಪ್ರತಿಯೊಂದು ಕಾರ್ಯಕ್ರಮದ ಬಗ್ಗೆ ನಮಗೆ ತಿಳುವಳಿಕೆ ಬಂದರೆ, ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮಗಳ ಬಗ್ಗೆ ತಿಳುವಳಿಕೆ ಬಂದರೆ ಪ್ರಶ್ನೆ ಮಾಡುವಂತ ಒಂದು ಅಧಿಕಾರ ತಾವು ಪ್ರಶ್ನೆ ಮಾಡುವಂತ ಒಂದು ಇದನ್ನ ಪಡೆದುಕೊಂಡ್ರೆ ತಮ್ಮ ತಾನೇ ಆಗಿ ತಮ್ಮ ಹಕ್ಕುಗಳು ತಮ್ಮ ಹತ್ರ ಮಾಡ್ತಾರೆ. ಸರ್ಕಾರದ ಏನು ಕಾರ್ಯಕ್ರಮಗಳ ಪ್ರಕಾರ ನಿಮಗೆ ಬಲಗಳು ಸಿಗಬೇಕು ಅಂತ ತಮ್ಮ ಹಕ್ಕುಗಳು. ಇಲ್ಲಿನ ಒಂದು ನಾಗರಿಕರಾಗಿ ನಮಗೆ ಇಲ್ಲಿನ ಎಲ್ಲ ಒಂದು ಹಕ್ಕುಗಳು ಇದೆ ಸರ್ಕಾರದ ಮೂಲ ಉದ್ದೇಶವಾಗಿದೆ. ಗ್ರಾಮಾಂತರ ಜನರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಅರಿವಾಗಬೇಕು. ಅಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ಪರಿಹರಿಸಬೇಕು, ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ನೀಡಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ. ಇಂತಹ 2ನೇ ಕಾರ್ಯಕ್ರಮವನ್ನು ನಾವು ಬಾಗೇಪಲ್ಲಿ ತಾಲೂಕಿನ ಈ ಅಂಶಂದ್ರ ಗ್ರಾಮ ತಲೆ ತಾಲೂಕಿನ ಅಂಶಂದ್ರದಲ್ಲಿ ತಮ್ಮ ಅದು ಬಹುಶಃ ಇನ್ಫ್ಲೂಯೆನ್ಸ್ ಆಯ್ತು. ಈಗಾಗಲೇ ನನಗೆ ತಿಳಿದರೆ ಹಾಗೆ ಸುಮಾರು 37 ಅರ್ಜಿಗಳು ವಿವಿಧ ಬೇಡಿಕೆಗಳೊಂದಿಗೆ ಬಂದಿದೆ. ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಾವಿಲ್ಲಿ ಸ್ಥಳಗಳಾಗಿದ್ದೇವೆ. ನಮ್ಮ ಜಿಲ್ಲೆಯ ಜಿಲ್ಲಾ ಕಾರ್ಯಕ್ರಮ ಕೂಡ ಆಗಿದೆ. ಅದೇ ರೀತಿ ಪ್ರತಿ ತಾಲೂಕಲ್ಲೂ ಕೂಡ ನಡೀತಾ ಇದೆ. ಅಲ್ಲಿ ಕೂಡ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಿವೆ. ಸತತವಾಗಿ 2ನೇ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಒಂದೇ ಒಂದು ಸರ್ಕಾರದ ಒಂದು ಆಶಯ ಏನಾಗಿದೆ ಅಂದರೆ ಆಡಳಿತ ಒಂದು ಗ್ರಾಮಗಳ ಮುಖೇನ ಗ್ರಾಮಗಳ ಅಲ್ಲಿ ಸ್ಥಳದಲ್ಲಿ ಹೋಗಿ ಅವರ ಅಹವಾಲುಗಳನ್ನು ಮತ್ತು ಅವರ ಅನಿಸಿಕೆಗಳನ್ನು ಆಲಿಸಿ ಅಲ್ಲಿ ಸ್ಪರ್ಶಿಸಬೇಕಾದಂಥ ಒಂದು ಮುಖ್ಯವಾದ ಅಂಶ ಇದೆ. ಹೀಗಾಗಿ ಬೆಳಗ್ಗೆಯಿಂದ ನಾವು ಸತತವಾಗಿ ಎಲ್ಲ ಗ್ರಾಮಗಳ ವಿಶೇಷವಾಗಿ ಸರಿ ಹಂಸದ್ರ ಗ್ರಾಮದಲ್ಲಿ ಎಲ್ಲ ಓಣಿ ಮತ್ತು ಸೇರಿಗಳು ಮತ್ತು ಅವರ ಅಂಗಸ್ಥದಿಂದ ಈ ಥರ ಫಲಾನುಭವಿಗಳಿಗೆ ಒಂದೇ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಇಲಾಖೆಗೂ ಕೂಡ ಹಲವಾರು ಯೋಜನೆಯಲ್ಲಿ ಫಲಾನುಭವಿಗಳಿಗೆ ನಮ್ಮ ಶಾಸಕರ ಅಂಗಸ್ಥದಿಂದ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಆಗಿರುತ್ತೆ. ತದನಂತರ ನನಗೆ ತಿಳಿದ ಮಟ್ಟಿಗೆ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರ್ತದೆ. ವಿಶೇಷವಾಗಿ ತಮ್ಮೆಲ್ಲರ ಈ ಗ್ರಾಮದಲ್ಲಿ ವಿಶೇಷವಾಗಿ ಇಷ್ಟೆಲ್ಲ ಉತ್ಸುಕರಾಗಿ ಇಂಥ ಬಿಸಿಲಲ್ಲಿ ಇಡೀ ಬಿಸಿಲಲ್ಲಿ ಸಮಯ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡ್ತಾ ಇದ್ದೀರಿ. ಅದೇ ರೀತಿ ಸಂಜೆವರೆಗೂ ಕೂಡ ಈ ಉತ್ಸವ ಒಂದು ಕಾಪಾಡ್ಕೊಳ್ಳಿ. ಅದೇ ರೀತಿ ಬಿರು ಬಿಸಿಲಿನಲ್ಲಾದರೂ ಬಹಳ ಉತ್ಸಾಹಿತರಾಗಿ ಎಲ್ಲ ನಮ್ಮ ತಾಲೂಕಿನ ಫ್ಯಾಮಿಲಿ ಮೆಂಬರ್ ಆಗ್ತಾರೆ.
ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು, ವರಲಕ್ಷ್ಮಿ ಶ್ರೀಮಂತಿಕೆ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ತಾಲೂಕಾಡು ಮನೆ ಬರೋದಿಲ್ಲ, ಏನ್ ಊಟ ಮಾಡ್ತೀರಾ?